ಹೊಸದು ಕಲ್ತಿರೋ ಏನ ತೆಲಿಕೆಟ್ಟ ಹಾಡಕತ್ತಿರ ಬುಡುಕುತ್ತವ. ಹೌದಾ? ನೀ ಹಿಂದ ಮಾತಾಡೋ ನಿನಗೊಂದು ಮಾತು ಹೇಳ್ತೀನ. ತೆಲಿಕೆಟ್ಟ ಹಾಡೋರಲ್ಲ ಮಗ್ಗಲ ಮೇಲೆ ತೆಲಿಕೆಟ್ಟ ಸೋಗು ಮಕ್ಕಳು ಹೇವ ನಾವು. ರಾಶಿ ಕಣದಾಗ ಮಾಡ್ಬೇಕಾಗ್ಯದ, ಕಣ ಬಿಟ್ಟು ರಾಶಿ ಮಾಡಬೇಡದು. ಹೌದು ಹೌದು ಹೌದು, ಕೇಳ್ಬೇಕು. ಸಣ್ಣ ಮಗಳಿಗೆ ಕೊಡುವ ಕೋಗಿಲ ದ್ವಾಣಿಯ, ಸಣ್ಣ ಮಗಳಿಗೆ ಕೊಡುವ ಕೋಗಿಲ ದ್ವಾಣಿಯ. ಸಣ್ಣ ಮಗಳಿಗೆ ಕೊಡುವ ಕೋಗಿಲ ಧ್ವನಿಯ, ಸಣ್ಣ ಮಗಳಿಗೆ ಕೊಡುವ ಕೋಗಿಲ ಧ್ವನಿಯ.
ಸಣ್ಣ ಮಗಳಿಗೆ ಕೊಡುವ ಕೋಗಿಲ ಧ್ವನಿಯ ಸಣ್ಣ ಮಗಳಿಗೆ ಕೊಡುವ ಕೋಗಿಲ ಧ್ವನಿಯ ಬಾಗಿಶಿ ನಿಂತಾನೋ ತ್ಯಲಿಯ ಮಗನ ಭಕ್ತಿ ನೋಡಿ ಪಾರ್ವತ ದೇವಿ ಮನದ ಗಂಗಳ ಜಯ ಕೂತ ದೈವದ ಮುಂದ ಕೊಡುವ ಕೋಗಿಲ ಧ್ವನಿಯ ಇದು ಇಲ್ಲೇ ಮುಕ್ತಾಯ ಆಗ್ಬೇಕು. ನಾಡ ಹಟ್ಟಿ ಊರಾಗ ಗೌಡ ನಾಗರಾಯ ಸ್ವಕ್ಕಿನ ಗೌಡಾಗಿ ಹೊತ್ತ ಶಿರಿಯ
ಯಾರಿಗೆ ತಿಳಿದಿಲ್ಲ ಶಬ್ದರ ನೆಲಿಯ, ಯಾರಿಗೆ ತಿಳಿದಿಲ್ಲ ಶಬ್ದರ ನೆಲಿಯ, ಯಾರಿಗೆ ತಿಳಿದಿಲ್ಲ ಶಬ್ದರಣ್ಯಲಿಯ, ಯಾರಿಗೆ ತಿಳಿದಿಲ್ಲ ಶಬ್ದರಣ್ಯಲಿಯ, ತಿಳಿಸಿ ಹೇಳಾಳ ಗೌಡಾಗ ನೋಡಿಯ, ತಿಳಿಸಿ ಹೇಳಾಳ ಗೌಡಾಗ ನೋಡಿಯ, ಹಂಗ ಹೆಂಗ ಹೆಂಗವಾದು ಸೌಕಾಸರಿ ಪದ ಅಂದ್ರೆ ಪದ ಪದ ಜನ ತಿಳಿಬೇಕು. ಒಂದ್ ಮಾತ ಹಿಂಗ ನೆನಪು ಬರ್ತದ ಬೀರಣ್ಣ? ಏನು ಬರ್ತದಕ್ಕ ಮಾತು ನೆನಪಿಗೆ? ಇವತ್ತ ನಮ್ಮ ಕಮಿಟಿಯವರು ಒಂದು ಮಾತು ಹೇಳ್ಯಾರ. ಏನು ಹೇಳ್ಯಾರ ಕಮಿಟಿ ಅವ್ರ ಮಾತ? ಮಾತುಗಳನ್ನ ಕಡಿಮೆ ಮಾಡಬೇಕು, ಪದಗಳನ್ನ ಜಾಸ್ತಿ ಮಾಡಬೇಕು. ಮಾತು ಕಡಿಮೆ ಮಾಡ್ರಿಕ್ಕರೆ ಮಾತಿನೊಳಗ ಒಂದು ಅರ್ಥ ಇರ್ಬೇಕಂತ ಹೇಳ್ಯಾರ. ಕುಂತ ಮಂದಿ ತಿಳಿಬೇಕಂತ ಹೇಳ್ಯಾರ ಅವರು. ಕುಂತ ಮಂದಿಗೆ ತಿಳಿಬೇಕು ಅಂತ ಮಾತುಗಳನ್ನ ಮಾತಾಡ್ರಿ. ಒಂದ್ ಮಾತು ನೆನಪು ಬರ್ತದ ನನಗೆ. ಏನ್ ಬರ್ತದ ಮಾತು ನೆನಪಿಗೆ? ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲರು ಅಜ್ಜನಂತೆ ಸರ್ವಜ್ಞ ಅಂತ ಹೇಳಿದ್ರು. ಯಾಕೆ ಹೇಳ್ತಾರ ಇದೇ ಮಾತ? ಇದೇ ಮಾತು ಯಾಕೆ ಹೇಳಿದ್ರು? ಹಿಂಗಂದ್ರೆ ಏನದ ಏನ್ರಿ ಬಾದು ಬೀರಣ್ಣ? ನಾವು ಸಂಘ ಎಂತವ್ರದ್ದು ಮಾಡ್ಬೇಕಾಗ್ಯದ. ದಾರು ಕುಡಿಯೋರ್ದು, ಇಸ್ಪೇಟಾಡೋರ್ದು, ಮಟಕಾಡೋರ್ದು ಇಂಥವ್ರ ಸಂಘ ಮಾಡಿದ್ರೆ ಏನಾಗುತ್ತದೆ? ಊರ್ ಉದ್ದಾರ ಕದ, ಹೊಲ ಉಳಿತದ, ಮನೆ ಉಳಿತದ, ಹೆಂಡ್ರು ಮಾತು ಕೇಳ್ತಾರೆ, ಹೆಂಡ್ರು ಕೊಳ್ಳ ತಾಯಿ ಉಳಿತದ. ಯಾಕೋ ಮುದುಕ ನೀ ಏನ ತಿಳ್ಕೊಂಡಿದಿ? ದಾರು ಕೂಡಿ ಅವ್ರ ಸಂಘ ಮಾಡಿದ್ರೆ ಹೆಂಡ್ರು ಜಲ್ದಿ ಮಾತು ಕೇಳ್ತಾರ, ಹೆಂಡ್ರು ಕೊಳ್ಳನ ಗುಳದಾಳಿ ಉಳಿತಾವತ್ ನೀ ತಿಳ್ಕೊಂಡಿದಿ. ನೀ ಇದ್ರಾಗ ಬಹಳ ತಪ್ಪು ತಿಳ್ಕೊಂಡಿದಿ. ಹೆಂಗವಾದು? ನಾವು ಒಳ್ಳೆಯವ್ರ ಸಂಘ ಮಾಡ್ಬೇಕಾಗ್ಯದ. ಒಳ್ಳೆಯವ್ರ ಸಂಘ ಮಾಡಿದೀವ ಅಂದ್ರೆ ಒಳ್ಳೆ ನಾಲ್ಕು ಬುದ್ಧಿ ಮಾತು ಸಿಗ್ತಾವ, ನಾಲ್ಕು ತತ್ವದ ಮಾತು ಸಿಗ್ತಾವ, ನಾಲ್ಕು ಜ್ಞಾನದ ಮಾತು ಸಿಗ್ತಾವ. ನಾಲ್ಕು ಬುದ್ಧಿ ಮಾತು ಸಿಗ್ತಾವ ಅಲ್ಲಿ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳಲಕ್ಕ ಅನುಕೂಲ ಆಗ್ತದ. ಸರ್, ಕೆಟ್ಟವ್ರ ಸಂಘ ನೀ ಮಾಡಿದಿ ಅಂದ್ರ ಏನಕ್ಕದೇವಾಲಿ? ಅಲ್ಲಿ ಸುಖಾಣದ ಸಿಗಂಗಿಲ್ಲ, ಬುದ್ಧಿ ಮಾತು ಸಿಗಂಗಿಲ್ಲ, ತತ್ವದ ಮಾತು ಸಿಗಂಗಿಲ್ಲ. ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗ ಧ್ಯಾನಿಗಳ ಮಾತು ಹೇಳ್ಯಾರ ಬೀರು. ಹೌದು, ಕಲ್ಲು ತಿಂದ ಹೊಲ ಮುರ್ಕೊಂಡಾಗ ಹೇಳ್ತಾರೆ ಧ್ಯಾನಿಗಳ ಮಾತ. ಇವತ್ತು ನಮ್ಮ ಕುರಿಗಾರ ಸಮಾಜದವರು ನಮ್ಮನ್ನ ಇಬ್ಬರು ಬಾ ಶಾನ್ಯರತ್ನ ನಮ್ಮನ್ನ ಕರೆಸ್ಕೊಂಡಾರ ತಿಳ್ಕೊಂಡಿ ಮಸ್ತರಣಿ? ಹೌದು, ನೀವು ದಾರು ಕರೆಂಟ್ ಎಲ್ಲ ಕತ್ತಿರೇನು ಬೈ? ಅದಕ್ಕೆ ಒಂದು ಮಾತು ಹೇಳ್ಯಾರ ಬೀರಣ್ಣ. ಏನಿವಾದು? ಹಾಡ ಹಾಡವ್ರ ಕಿತ್ತ ಕೂತು ಕೇಳೋರು
ಕುಂತ ಕೇಳೋರು ಬಹಳ ಶಾನ್ಯರ ಅದಾರ. ಇದು ನಮ್ಮ ತಲೆಯಾಗಿರ್ಬೇಕು. ಹೌದು, ತಲೆಯಾಗಿರ್ಬೇಕು ಮೊದಲ. ಹೌದಿಲ್ಲ, ಅದಕ್ಕ ಬೀರಣ್ಣ ಏನಂತೀವ, ಹಾಡೋರ್ ಬಾಯಿ ತಳಗಿದ್ರೆ ಕೇಳೋರ್ ಕಿವಿ ಮ್ಯಾಗದವ, ಅದಕ್ಕೆ ಅವ್ರಿಗೆ ಶ್ರೇಷ್ಠ ಅಂದಾರ. ಹೌದು, ಹೌದಂದಾರ ಇವ. ಹೌದಿಲ್ಲ, ನೀನು ದಾರು ಕುಡಿ ಅವ್ರ ಸಂಘ ಮಾಡಿದ್ರೆ ಯಪ್ಪಂದ್ರೆ ಯಾವಾಗ ಹಿಂಗ ಆಗ್ತದ. ಹೌದು, ದಾರು ಕರೆಂಟ್ ಎಲ್ಲ ಕತ್ತಿರ ಬೈರಿ. ಮತ್ತೇನು ದಾರು ಅವ್ನು ಬಹಳ ಶ್ರೇಷ್ಠ ಅಂದಿನ, ಅದಕ್ಕೆ ತಾಳಿ ಕೊಟ್ರ ಅದು ಮಾತ್ರ ಏನವ ದಾರದ ಬಗ್ಗೆ ಯಾನ್ ಹೇಳಿದ್ರು. ದಾರು ಕುಡ್ದವ್ರ ದರಿಯಪ್ಪನ ಮಕ್ಕಳು, ಬೀರು ಕುಡ್ದವ್ರ ಬೀರಪ್ಪನ ಮಕ್ಕಳು, ಪ್ಯಾಕೆಟ್ ಕುಡ್ದವ್ರ ಪಾರ್ವತಿ ಮಕ್ಕಳು, ಸಿಂಧಿ ಕುಡ್ದವ್ರ ಶಿವನ ಮಕ್ಕಳು, ಬ್ರಾಂಡಿ ಕುಡ್ದವ್ರ ಬ್ರಹ್ಮನ ಮಕ್ಕಳು, ಒಟ್ಟಾರೆ ಹೇಳ್ಬೇಕ ದಾರು ಕುಡಿಯವರೆಲ್ಲ ದೇವ್ರ ಮಕ್ಕಳು. ದಾರು ಕುಡಿಯವರೆಲ್ಲ ದೇವ್ರ ಮಕ್ಕಳು. ಹೌದು, ಮತ್ತ ನಮ್ಮ ಹಿಮ್ಮಾಡು ಹುಡುಗ, ನಮ್ಮ ಡಗ್ಗಾ ಬಡಿ ಹುಡುಗ ದಾರು ಕುಡಿಯಂಗಿಲ್ಲ. ಮತ್ತೆ ಇವ್ರ ಯಾರ ಮಕ್ಕಳು? ಹುಚ್ಚುಳಿ ಮಕ್ಕಳು ಇವರು. ಕುಡಿಬೇಕ್ರಿ ನೈಟ್ ದಾರು ಕುಡಿಬೇಕು, ಹುಟ್ಟದಕ್ಕ ಸಾಯ್ಲಕ್ಕ. ಸಾಯ್ದ್ರೊಳಗೆ ಉಂಡು ತಿಂದು ಕುಡ್ದು ಎಂಜಾಯ್ ಮಾಡಿ ಸತ್ ಹೋಗುದ ಮಕ್ಕಳು. ಒಟ್ಟ ದಾರು ಕುಡ್ದು ಸಾಯ್ದ. ಹೌದಾ, ನಿನಗೊಂದು ಮಾತು ಕೇಳ್ತೀನ. ಏನ್ ಕೇಳ್ಬೇಕಂತ ಮಾಡ್ರಿ? ನಮ್ಮ ಕೈಯಾನ ರೊಕ್ಕ ಖರ್ಚು ಮಾಡಿ ದಾರು ಕುಡ್ದು ಗಟ್ಟಾರ ದಂಡಿಗೆ ಬಿದ್ದು ಮೈಗೆಲ್ಲ ರಾಡಿ ಹಚ್ಕೊಂಡು ಮನೆಗೆ ಎದ್ದು ಹೋಗುದು, ಇದ್ರಾಗ ಏನ್ ಲಾಭ ಐತಂದಿನಿ? ದಾರು ಕುಡ್ದಿನ ನುಕ್ಸಾನ ಇಲ್ಲಿ ವಾ. ಮೂರ್ ಲಾಭದ ನಿಮ್ಗೆ ಗೊತ್ತಿಲ್ಲ. ಯಾವ್ಯಾವ? ದಾರು ಕುಡ್ದವ್ರಿಗೆ ಒಟ್ಟ ನಾಯ್ ಕಡೆಯಂಗಿಲ್ಲ. ಶಬಾಶ್, ಇದು ಒಳ್ಳೆ ಲಾಭ. ದಾರು ಕುಡ್ದವ್ರ ಮನೆ ಒಟ್ಟ ತುಡುಗಂಗಿಲ್ಲ. ಇದು ಎರಡನೇ ಲಾಭ. ದಾರು ಕುಡ್ದವ್ರಿಗೆ ಒಟ್ಟ ಜಡ್ಡೆ ಬರಂಗಿಲ್ಲ. ಇವು ಮೂರ್ ಲಾಭ ಅದಾವ. ಹೌದಾ ಬೀರಣ್ಣ? ನಿಂದ ಒಳ್ಳೆ ಲಾಭ ಏನದ? ದಾರು ಕುಡ್ದವ್ರಿಗೆ ನಾಯಿ ಹೆಂಗ್ ಕಡೆಯಂಗಿಲ್ಲ ಕೇಳ್ರಿ, ಹೇಳ್ತೀನಿ. ಹೆಂಗ ಕಡೆಯಲ್ಲ? ದಾರು ಕುಡ್ದ ಇದೇ ಮಗ ನಾಯಿ ಕತ್ಲೆ ಆ ಕಡೆ ಈ ಕಡೆ ಹೋತಿರ್ತಾನೆ. ಎಲ್ಲಿ ಕಡಿಬೇಕ್ರಿ ನಾಯಿ? ಅವು ಈ ಮಗ ನಾಯಿ ಕಿತ್ತ ನಾಯಿ ಆಗಿರ್ತಾನೆ. ಮ್ಯಾಗ್ ಬೀದಿಗಿದ ಅಂತ ಅಂಜೋಡಿ ಮನೆಗೆ ಹೋಗ್ಕಾವು. ಇದು ಒಳ್ಳೆ ಲಾಭ. ಇದು ಒಳ್ಳೆ ಲಾಭ. ಎರಡನೇ ಲಾಭ ಮನೆ ತುಡಗಂಗಿಲ್ಲ ಅಂದ್ರೆ ಅದು ಹೆಂಗ? ದಾರು ಕುಡ್ದು ಕುಡ್ದು ಇದ್ದು ರೊಕ್ಕ ಇದು ದಾರದಂಗಡೆ ಇಟ್ಟಿರ್ತಾರೆ, ವಾಟ್ಸಪ್ ನಾಗ ಇಟ್ಟಿರ್ತಾನ. ಮನೆಗೆ ಏನ್ ಇರ್ತದೆ ತೊಡಗು ಮಾಡ್ಲಕ್ಕ? ಇದು ಎರಡನೇ ಲಾಭ. ಈ ಮಗ ಸಂಸಾರ ಅಲ್ಲೇ ಮಾಡ್ತಿರ್ತಾನೆ. ಏನು ಮೂರನೇ ಲಾಭ? ಜಡ್ಡು ಬರಂಗಿಲ್ಲ ಅದು ಹೆಂಗ? ದಾರು ಕುಡ್ದು ಕುಡಿ ಶರೀರ ಎಲ್ಲ ಫಿಲ್ಟರ್ ಆಗಿತ್ತ, ಒಟ್ಟ ಜಡ್ಡು ಬರ್ಲಿ ನಿಗಿ. ಒತ್ತಟ್ಟೆ ಹಲಿಗೆ ಹಚ್ಚದ ಹೊಡಿಯೋ ಪರ್ಷ ಜಡ್ಡು ನಂಗ ಪಕ್ಕನ. ಏಯ್ ಗಪ್ಪಲೆ, ಹಿಂದಕ್ಕಿನ ಜಲಮ ಹಲಿಗಿರಿ ಬಡಿದ ಧರ್ಮಮ್ಮ. ಎಷ್ಟು ಲಾಭ ಅದಾವ? ಎಷ್ಟು ಲಾಭ ನೋಡಿ. ಕುಡಿತಿರ್ ಕುಡ್ರಿ, ಕುಡಿಲಿಕ್ ಬಿಡ್ರಿ. ಮುಂಜಾಳ ಹೋಗ ಮುಂದ ಬಾಗಡಿ ಬಸ್ ಸ್ಟ್ಯಾಂಡ್ದಾಗ ಒಂದು ಬಾಟ್ಲಿ ಮಾತ್ರ ಕುಡಿಸೋದು ಗಚ್ಚಿ. ಅದನ್ನ ಕೈ ಈ ಕಡೆ ಬರ್ಲಕತ್ತು. ನಮ್ ಕುಡುಕರ್ ಕೈ ಯಾಕಡೆ ಹೋಗ್ತಾವ ನಮಗೆ ಗೊತ್ತಾಗಂಗಿಲ್ಲ. ವ್ಯವಹಾರ ಹಿಂಗಾಗಿರ್ಬಾರ್ದು. ಒಳ್ಳೆಯವ್ರ ಸಂಘ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾಗ್ಯದ. ಕುಡುಕರ ಸಂಘ ಮಾಡಿ ಮಧ್ಯಾಹ್ನದಾಗ ಅಲ್ಲಿಗೆ ಹಚ್ಕೊಳ್ಳೋ ವ್ಯವಹಾರ ಆಗಿರ್ಬಾರ್ದು. ಹೌದು, ಮಧ್ಯಾಹ್ನ ಇರಲಿ. ಈ ಕಡೆ ವಿಷಯದಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಸರ್ಜೋಡಿ ಕಲಾವಿದ್ರ ಕಡೆ ಹೋಗುದದ. ಎಲ್ಲಾ ನನ್ನ ಕುಂತಂತ ದೈವ, ಕುಂತಂತ ದೈವ. ಇವತ್ತ ನಂದು ವಿಷಯ ನಾ ಏನ್ ಮಾತಾಡ್ಲಕತ್ತೀನಿ, ಅವ್ರೇನ ಮಾತಾಡ್ಲಕತ್ತಾರ, ನಾವೇನ್ ಹಾಡ್ಲಕತ್ತೇವಿ, ಅವ್ರೇನ್ ಹಾಡ್ಲಕತ್ತಾರ, ಎಲ್ಲಾ ದೈವಕ್ಕ ಕೂನದ ಕೂನದಿವ ಕೂನದ. ಸರ್ಜೋಡಿ ಕಲಾವಿದ್ರು ಸ್ತೋತ್ರ ಆಡುವಂತ ಸಂದರ್ಭದೊಳಗ ಪಿಂಟು ಮಾಸ್ತಾರ ಪಿಂಟು ಅನ್ನ ಎದ್ದ ನಿಂತು ಒಂದು ಮಾತು ಹೇಳಿದ. ಏನ್ ಹೇಳ್ತಾರ ಇವ? ನೀನು ಮಾರ್ಗ ಹಾಡಿದಿ, ರಾಮ ಹಾಡ್ತಾನ ರಾಕ್ಷಿ ಮ್ಯಾಲ, ರಾವಣ ಹಾಡ್ತಾನ ರಾಕ್ಷಿ ಮ್ಯಾಲ, ರಾಮ ಹಾಡ್ತಾನ ಪಕ್ಷಿ ಮ್ಯಾಲ. ಹೌದಾ? ಪಕ್ಷಿ ಕರಿದಿತ್ತೋ ಬಿಳಿದಿತ್ತೋ ಕೆಂಪಿತ್ತೋ ಏನ, ಇದನ್ನ ಯಾರ್ದಾರ ನೋಡಿ ಹಾಡಿರೋ? ಏನು ಹೊಸದ ಕಲ್ತಿರೋ? ಹೊಸದ ಕಲ್ತಿರೋ? ಏನೋ ತಲೆ ಕೆಟ್ಟ ಹಾಡಕತ್ತಿರ ಬುಡುಕುತ್ತಾವ. ಹೌದಾ? ನೀ ಹಿಂದ ಮಾತಾಡೋ ನಿನಗೊಂದು ಮಾತು ಹೇಳ್ತೀನ. ಹೌದಾ? ತಲೆ ಕೆಟ್ಟ ಹಾಡೋರಲ್ಲ, ಮಗ್ಗಲ ಮೇಲೆ ತಲೆ ಕೆಡ್ಸ ಹೋಗೋ ಮಕ್ಕಳದೇವ್ ನಾವು. ತಲೆ ಕೆಟ್ಟ ಹಾಡೋರಲ್ಲ, ತಲೆ ಕೆಟ್ಟ ಹಾಡೋರಲ್ಲ, ಮಗ್ಗಲ ಮೇಲೆ ತಲೆ ಕೆಡ್ಸೋರದೇನು? ನೀ ಹಿಂದ ಮಾತಾಡು, ನಿನ್ ಕೆಲಸ ಅಟ್ಟೆ ಮಾತಾಡು. ಹೌದೌದು. ಪಿಂಟು ಅಣ್ಣ ಒಂದು ಮಾತು ಹೇಳಿದ. ಏನ್ ಹೇಳ್ತಾನೆ ಪಿಂಟು ಅಣ್ಣ? ಅದು ಮಾರ್ಗದ ಹಾಡಿದಿ, ಆ ಸ್ತೋತ್ರ ಮಾಡುವಂತ ಸಂದರ್ಭದೊಳಗ ಅಮೋಘ ಸಿದ್ಧ ಅಮೋಲವಾದ ಭಕ್ತಿ ಮಾಡಿ ಅಮೋಘ ಸಿದ್ಧ ಅದ. ಅವ ಯಾರ ಭಕ್ತಿ ಮಾಡ್ದ? ಯಾರ ಶಿವ ನಿಮ್ ಕಿವಿ ಅದಾವೋ? ಏನ ಕಿವಿಯನ ಪರಿಣ ಹರದಾವ? ಏನ್ ಅನ್ಬೇಕವ ಇವ್ರಿಗೆ? ಡಾಂಬರ್ ಹಾಕೋರಿತ್ತೀನಿ ಕಿವಿಯಾಗ. ಪಿಂಟು ಅನ್ನೋರ್ಗಿ ಮತ್ತ ಮ್ಯಾಲಿನೊಳಗ ಮಾತಾಡೋ ಮಾಸ್ತರ್ಗಳಿಗೆ ಮಾಸ್ತರ್ಗ ನಾ ಸ್ತೋತ್ರ ಏನ ಮಾಡಿನಿ ನಿಮ್ಗೆ ಅರ್ಥರ ಅದ ಇಲ್ವೋ? ಮೊದಲು ತಿಳಿದಿಗಡೆ ಯಾವ್ದು ಇಲ್ಲಿ ಎಲ್ಲ ಕುಂತಂತ ದೈವಕ್ಕ ಕೇಳ್ರಿ, ನಾ ಏನ್ ಮಾತಾಡಿನಿ? ಹೌದ, ನಾ ಮಾತಾಡಗಿ ಅಣ್ಣ ಯೂಟ್ಯೂಬ್ ಅಣ್ಣ ಬಂದಿದ್ದಿಲ್ಲ. ಹೌದಿಲ್ಲ, ನಾ ಏನ್ ಮಾತಾಡಿನಿ? ಏಳು ಯುಗದೊಳಗ ಅಮೋಘವಾದ ಭಕ್ತಿ ಮಾಡಿ ಅಮೋಘ ಸಿದ್ಧನ ನಾಮ ಪಡೆದು ಪಡೆದು ಕೈಲಾಸವನ್ನು ಬಿಟ್ಟು ಮರ್ತ್ಯ ಲೋಕಕ್ಕ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಮುಮ್ಮೆಟ್ಟು ಗುಡದಲ್ಲಿ ನೆಲೆಸಿರುವಂತ ಅಮೋಘ ಸಿದ್ಧನ ಪಾದಕ್ಕೂ ಒಂದ ಸಾರಿ ನಮಸ್ಕಾರ. ಹೌದಾ? ನಾವೊಂದೇ ಹಿಂಗ
ಇದು ನಾ ಅಂದಿದ್ ಇದ್ರಾಗ ಏನ ತಪ್ಪದ್ರಿ? ಯಾಕರೆ ಬಾಬಾ ಢೋಕಾ ಪಿರ್ಲಾಕ್ಯ ಹಿಂಗಂದ್ರೇನು? ನನಗೆ ಗೊತ್ತಿಲ್ಲ, ನಿಮಗೇನು ಹೇಳ? ಹಿಂಗ ಮಾತಾಡಬೇಡ್ರಿ. ನಾ ಯಾವಾಗಲೂ ಮಸ್ತಾರ ಪಿಂಟು ಅಣ್ಣವ್ರ ರೇವಣಸಿದ್ ಮಸ್ತಾರವ್ರ, ನಾವ್ ಯಾವಾಗಲೂ ತಪ್ಪು ಮಾತಾಡೋರಲ್ಲ ಅಣ್ಣಾಜಿ ಅವರ. ಇನ್ನೊಂದ್ ಮಾತು ಹೇಳಿದ್ರ ಅವ್ರು ಸರ್ ಏನ್ ಹೇಳ್ತಾರೆ ಸರ್? ಶಾಂತಾಬಾಯಿ ಅಂತೇಳಿ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಹೆಸರಾಗ್ಯಾದ. ನಿಮ್ದು ಬ್ಯಾರೆ ಕಡೆ ಆಗ್ಯಾದ. ಇವತ್ತು ಶಾಂತಾಬಾಯಿ ಪಿಂಟು ಮಾಸ್ತರ್ ಮುಂದೆ ನಿನ್ನ ಬಂದ ಅಂದ್ರವ್. ನೀ ಯಾಕೆ ಕೇಳಕತ್ತೀರ ಅದನ್ನ? ಹೌದಾ ಹುಲಿ, ನೀ ಹೇಳಿ ಬಾಯಿ ಹೊಲಸು ಮಾಡ್ಕೋಬೇಡ, ಕುಂತಂತ ದಯವ್ ಹೇಳಿ. ಎಲ್ಲಾರ ಮಾಸ್ತರ ಹಿಡಿದಕ್ಕ ಏ ಕುಂತಂತ ದೈವ, ಇವತ್ತ ನಾ ಹೆಂಗ್ ಹಡ್ಕಿ ಮಾಡ್ಲಕತ್ತೀನಿ, ನೀ ಹೆಂಗ್ ಹಡ್ಕಿ ಮಾಡ್ಲಕತ್ತಿ, ಕುಂತಂತ ದೈವ ಹೇಳಿ. ನೀ ಏನ್ ಹೇಳಬೇಡ, ನೀವೇನು ಹೇಳ್ತೀರಪ್ಪ? ನೀ ಹೇಳಿ ನಿನ್ನ ಬಾಯಿನ ಹೊಲಸು ಮಾಡ್ಕೋಬೇಡ. ಆರು ಗಂಟೆ ಮಂಗಲ ಮಾಡುತ್ತಾನೆ ನಿಂದು ಕಾರ್ಯಕ್ರಮ, ನೀ ಕೊಡು ನನ್ನ ಕಾರ್ಯಕ್ರಮ ನಾ ಕೊಡ್ತೀನಿ. ಈ ದೈವ ಏನು ಕುಂತ ನೋಡು, ಕುಂತ ದೈವ, ಕುಂತ ದೈವ ಮುಂಜಾನೆ ಇದೇ ಮಗಳ ಕಾರ್ಯಕ್ರಮ ಹಿಂಗ ಕೊಟ್ಟದ, ಇದೇ ಮಗ ಹಿಂಗ ಕೊಟ್ಟದ ಅವ್ರು ಹೇಳ್ತಾರೆ. ಕುಂತ ದೈವ ಕಾಟ ಮಾಡ್ತದ, ನಾವು ಹೇಳದು ಬೇಡ, ನೀವು ಹೇಳದು ಬೇಡ. ಬಾಯಿ ಬಂಗಾರ ಕಣಿ ಆಗ್ಬೇಕ್ರಿ, ಪಿಂಟು ಅನ್ನಾರ ಬಚ್ಚಲು ಕುಣಿ ಆಗಬಾರ್ದು. ನಮ್ದು ಬಂಗಾರ ಕಣಿ ಆತಪ್ಪ ಅಂದ್ರೆ ನಾಲ್ಕು ಮಂದಿಗೆ ಒಳ್ಳೆಗದ ನುಡಿತದ, ಬಚ್ಚಲು ಕುಣಿ ಆತಪ್ಪ ಅಂದ್ರೆ ಹೊಲಸು ನಾರತದ. ಮಾತಿನರ್ಥ ಇಷ್ಟ ಅದ. ನನ್ನ ಮಾತು ನೀವು ತಪ್ಪು ತಿಳ್ಕೊಬೇಡ್ರಿ, ನಾ ತಪ್ಪು ಮಾತಾಡೋರಲ್ಲ. ಹೌದಿಲ್ಲ? ಮತ್ತ ಮುಂದ ವಿಷಯಗಳನ್ನ ಬಹಳ ಬಹಳ ಮಾತಾಡಾರ ಅವ್ರು. ಮಾತಾಡ್ರಿ, ಆ ವಿಷಯಗಳನ್ನ ಮಾತಾಡಿದ ಮಾರ್ಗ ಹಾಡಿಂದ ಹೆಂಗ ರಾಮ ಹಾಡ್ಯಾನ, ಹೆಂಗ್ ರಾವಣ ಹಾಡ್ಯಾನ, ಹೆಂಗ್ ನೀವ್ ಆಡೀರಿ, ಅದನ್ನ ಮತ್ತ ಮಾರ್ಗ ಹಾಡಿಂದ ಹೇಳುದದ. ಈಗ ಒಂದ್ ನೋಡಿ ಸಂದ ಮುಗಿಸುದ. ಸದರಗಿರಿಗೆ ಬಂದು ನಿಂತಾನ ಸನಿಯ ತಿಳಿಸಿ ಹೇಳ್ಯಾಳ ಗೌಡಗ ನೋಡಿಯ, ತಿಳಿಸಿ ಹೇಳ್ಯಾಳ ಗೌಡಗ ನೋಡಿಯ. ಕೇಳಿ ಗೌಡ ಗಡಬಡಿಸಿ ಬಂದು ಗುರುವಿಗೆ ಮಾಡ್ಯಾನ ಮುಯ್ಯ. ಸನ್ನ ಮಳೆ ಕೊಡೋ ಬಗೆ ಲಧಾನಿಯ, ಸನ್ನ ಮಳೆ ಕೊಡೋ ಬಗೆ ಲಧಾನಿಯ.